ಪೂರ್ಣಪರ್ಮ ಆರ್ಟ್ಸ್ ಅಂಡ್ ಡಿಶಸ್ಗೆ ಸುಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇನ್ನೊಂದು ಅಡುಗೆ ತೋರಿಸೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಏನಪ್ಪ ಅಡುಗೆ ಅಂದರೆ ಇದು ಮತ್ತೊಂದು ಚಳ್ಳಕೆರೆ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಅಂತ ಕರಿತೀವಿ ಇದನ್ನು. ಅದನ್ನ ಆಮೇಲೆ ಏನು ಬೇಕಾದರೂ ಹೇಳ್ಬೋದು, ಆದರೆ ಅಲ್ಲಿ ಲೋಕಲ್ಲಾಗಿ ಕರೆಯೋದು ಮಾತ್ರ ಇದನ್ನು ಬದನೆಕಾಯಿ ಬಜ್ಜಿ ಅಂತ. ಇದನ್ನು ಎಲ್ಲ ಜನರು ಅಂದರೆ ಸಾಹುಕಾರರಿರ್ಬೋದು, ಬಡವರಿರ್ಬೋದು, ಎಲ್ಲ ಜನರೂ ತುಂಬ ಈಸಿಯಾಗಿ ಅಲ್ಲಿ ಮಾಡ್ಕೊಳ್ತಾ ಇದ್ರು. ಇದು ನಾನು ಚಿಕ್ಕವಳಿಂದ ನೋಡಿರೋ ಒಂದು ಅಡುಗೆ. ಇದು ಮುದ್ದೆ ಜೊತೆಯಲ್ಲಂತೂ ತುಂಬಾ ಸೂಪರ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ ನೋಡಿ, ಸಾಸಿವೆ, ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣ ಹೆಚ್ಕೊಂಡಿರೋ ಈರುಳ್ಳಿ, ಇದು ಬಂದು ಬದನೆಕಾಯಿ ಸ್ವಲ್ಪ, ಯಾಕಂದರೆ ಇದನ್ನು ರುಬ್ಬೋದ್ರಿಂದ ನಾವು ಸ್ವಲ್ಪ ದಪ್ಪನೇ ಹೆಚ್ಕೊಂಡಿದ್ದೀವಿ. ಹಸಿಮೆಣಸಿನಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು, ಜೀರಿಗೆ, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಎಣ್ಣೆ, ಇಂಗು ಅದೆಲ್ಲನೂ ನಿಮಗೆ ಬೇಕಾದರೆ ಹಾಕೋಬೋದು, ಬೇಡ ಆದರೆ ಬಿಡ್ಬೋದು. ಈಗ ನೋಡಿ, ಇದು ಅಡುಗೆ ರೆಡಿ ಮಾಡೋಕ್ಕೋಸ್ಕರ ನೀವು ಫಸ್ಟು ಗ್ಯಾಸ್ ಹಚ್ಕೊಳ್ಳಿ. ಹಚ್ಕೊಂಡು ಆದಮೇಲೆ ನೀವು ಎಣ್ಣೆ ಇತ್ತಲ್ವ, ಎಣ್ಣೆನ ಒಂದೆರಡು ಸ್ಪೂನ್ನಷ್ಟು. ಇದಕ್ಕೆ ನಾವು ಇದನ್ನು ಬಜ್ಜಿ ಅಂತ ಕರೆದು ಮಾಡ್ತಾ ಇರೋದ್ರಿಂದ ಎಣ್ಣೆ ಒಂಚೂರು ಜಾಸ್ತಿ ಇದ್ರೇ ಇದು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಲಾಸ್ಟಲ್ಲಿ ಒಗ್ಗರಣೆಗೋಸ್ಕರ ನಾನು ಉಳಿಸ್ಕೊಂಡಿದ್ದೀನಿ. ಇದು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಅಂದರೆ, ಒಂದು ಕಡೆ ನಮ್ಮ ತಾಯಿ ಎಲ್ಲನೂ ಒಂದು ಕಡೆ ಮುದ್ದೆಗಿಟ್ಬಿಟ್ಟು ಒಂದು ಕಡೆ ಈ ಬದನೆಕಾಯಿ ಬಜ್ಜಿನ ರೆಡಿ ಮಾಡಿಬಿಡೋರು. ಆವಾಗೆಲ್ಲನೂ ಈ ಆಳು ಕಾಳೆಲ್ಲ ಇರೋರಲ್ವ ಮನೆಯಲ್ಲಿ, ಈ ಬದನೆಕಾಯಿ ಜೊತೆಯಲ್ಲಿ ಇದು ಈ ಬಜ್ಜಿ ಜೊತೆಯಲ್ಲಿ ಮುದ್ದೆ ತಿನ್ನೋಕ್ಕೆ ಎಲ್ಲರಿಗೂ ತುಂಬಾ ಖುಷಿಯಾಗ್ತಾ ಇತ್ತು ಮತ್ತು ತುಂಬ ರುಚಿಯಾಗಿ ಇರ್ತಾ ಇತ್ತು. ನೋಡಿ, ಇದು ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ಇದು, ಯಾಕೆಂದರೆ ನಾನು ಒಗ್ಗರಣೆಗೆ ಆಮೇಲೆ ಹಾಕ್ತೀನಿ. ಅದಕ್ಕೆ ಇದಕ್ಕೇನಪ್ಪ ಅಂದರೆ ಫಸ್ಟು ಜೀರಿಗೆ ಒಂದು, ಈ ಜೀರಿಗೆ ಅದೆಲ್ಲನೂ ನೀವು ಇಷ್ಟೇ ಹಾಕಬೇಕಂತಿಲ್ಲ, ನಾನು ಒಂದು ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಬಿಸಿ ಆಗ್ತಾ ಇದೆ ಅಲ್ವಾ, ಬಿಸಿ ಆಗ್ತಿರೋವಾಗಲೇ ನಾನು ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಬಿಡ್ತೀನಿ. ಇದು ರುಬ್ಬೋದ್ರಿಂದ ನಾವು ಯಾವ ಐಟಮ್ನ ಫಸ್ಟ್ ಹಾಕ್ತಿದ್ದೀವಿ, ಯಾವ ಐಟಮ್ನ ಆಮೇಲೆ ಹಾಕ್ತಾ ಇದ್ದೀವಿ ಅನ್ನೋದೇನು ಇದು ಒಂದು ಲೆಕ್ಕಕ್ಕೆ ಬರಲ್ಲ. ಆದರೆ ಐಟಮ್ ಹಾಕೋದನ್ನೆಲ್ಲ ಉಪ್ಪು, ಹುಳಿ, ಖಾರ ಎಲ್ಲನೂ ಒಂದೇ ಹದವಾಗಿ ಹಾಕಬೇಕಷ್ಟೆ. ನೋಡಿ, ಈಗ ಇದಕ್ಕೆ ಆ ಎಣ್ಣೆಯಲ್ಲೇ ಬಿಸಿಯಾಗಲಿ ಅಂತ ನಾನು ಇದನ್ನು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ಬದನೆಕಾಯಿ ಬಜ್ಜಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ, ಆದರೆ ಅವರವರ ಇಷ್ಟದ ಮೇಲೆ ಇದು ಲೆಕ್ಕ. ನೋಡಿ, ಬಿಸಿಯಾಗ್ತಿರೋವಾಗಲೇ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ, ನಿಮಗೆ ಮನೆಯಲ್ಲಿ ಬೇಡ ಅಂತ ಅನಿಸಿದರೆ ನೀವು ಅದನ್ನು ಬಿಡ್ಬೋದು. ಆದಮೇಲೆ ನಾನು ಬದನೆಕಾಯಿ ಹೋಳು ಹಾಕ್ತಾ ಇದ್ದೀನಿ. ಮತ್ತು ಇದು ಒಂದೂವರೆ ಸ್ಪೂನ್ನಷ್ಟು ಉಪ್ಪು, ಉಪ್ಪು ಹಾಕ್ಬಿಟ್ಟು ಇದನ್ನು ಮತ್ತೆ ಹುರಿದಿದ್ದೀನಿ. ಅರಿಶಿನ ಅಷ್ಟೇ, ಇದು ಅಷ್ಟೇ, ಒಂದು ಸ್ಪೂನ್ನಷ್ಟು ಅರಿಶಿನ ಹಾಕಿದ್ದೀನಿ.
ಇದು ತುಂಬ ಬೇಯಬೇಕಂತೇನಿಲ್ಲ. ಇದು ಬದನೆಕಾಯಿ ಒಂದು ಸ್ವಲ್ಪ ಬಿಸಿಯಾದ್ರೇನು ಸಾಕಿದು. ನೋಡಿ ಇವಾಗ ಇಷ್ಟ ಆಯ್ತಲ್ವಾ. ಇದನ್ನ ನಾವೊಂದು 5 ನಿಮಿಷ ಬಿಟ್ಬಿಟ್ಟು ಹೇಗಿದೆಯೋ ಹಾಗೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ನೀರು ಹಾಕಬೇಡಿ. ಹಾಗೆಯೇ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇದು ನುಣ್ಣಗಾಗತ್ತೆ. ಯಾಕೆಂದರೆ ಇದು ಬಜ್ಜಿ ಅನ್ನೋದು ಇದು ಗಟ್ಟಿಯಾಗೇ ಇರಬೇಕಿದು. ಅದಕ್ಕೋಸ್ಕರ ನಾನು ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ. ನೋಡಿ ಇವಾಗ ಇದು ಹೀಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬೆಂದಿರೋ ಥರ ಸ್ಮೆಲ್ ಬರುತ್ತೆ ನಿಮಗೆ. ಆ ಸ್ಮೆಲ್ ಬರೋ ಬಂದ ಕೂಡಲೇ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು. ನೋಡಿ ಇದು ನೋಡ್ತಾ ಇದ್ರೇ ನಿಮಗೆ ಈರುಳ್ಳಿ ಅದೆಲ್ಲ ಒಂದು ಸ್ವಲ್ಪ ಬೆಂದಂಗೆ ಕಾಣುತ್ತೆ ನಿಮಗೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಇದನ್ನು ಈ ಜಾರ್ಗೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ರುಬ್ಕೊಂಡಿರೋಂಥ ಬಜ್ಜಿ ರೆಡಿಯಾಗಿದೆ. ಇದು ತುಂಬ ನುಣ್ಣಗೂ ಅಲ್ಲ, ಒಂದು ಸ್ವಲ್ಪ ರಫ್ಫಾಗಿ ರುಬ್ಕೊಂಡಿರೋದು. ನೀರೊಂದು ಸ್ವಲ್ಪನೂ ಹಾಕಿಲ್ಲ. ಇದು ಇಷ್ಟು ರೆಡಿಯಾದ ಮೇಲೆ ನೀವು ಎಣ್ಣೆನ ಒಗ್ಗರಣೆಗೆ ಇಟ್ಕೊಳ್ಳಿ. ಸ್ವಲ್ಪ ಮಿಕ್ಕಿತ್ತಲ್ಲ ಎಣ್ಣೆ, ಅದನ್ನು ನೀವು ಒಗ್ಗರಣೆಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಕಾದ ಮೇಲೆ ಸಾಸಿವೆ ಹಾಕಿ. ನಾವು ಒಂದು ಸ್ಪೂನ್ನಷ್ಟು ಸಾಸಿವೆ ಇಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗ್ತಿರೋವಾಗ್ಲೇ ಒಂದು ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಇಂಗು ಇಷ್ಟ ಇಲ್ಲ ಅನ್ನೋಂಥವ್ರು ಅದನ್ನು ಬಿಡ್ಬೋದು. ಸಾಸಿವೆ ಕಾ ಪಟ್ ಪಟ ಅಂತ ಇದೆ. ಅದಾದ್ಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿ ಇದನ್ನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬದನೆಕಾಯಿ ಬಜ್ಜಿ ಅದನ್ನು ಇದಕ್ಕೆ ಹಾಕಿದ್ದೀನಿ. ಇದು ಮಾತ್ರ ಅನ್ನದ ಕಲಸ್ಕೊಳ್ಳೋಕ್ಕೆ, ರೊಟ್ಟಿ ಚಪಾತಿ ಮತ್ತು ಉಪ್ಪಿಟ್ಟು ಯಾವ ಥರದ ಒಂದು ಅಡುಗೆ ಜೊತೆಯಲ್ಲಿ ಕೂಡ ತಿಂಡಿ ಜೊತೆಯಲ್ಲಿ ನೀವು ಇದನ್ನು ಒಂದು ಸೈಡ್ ಡಿಶ್ಶಾಗಿ ಬಳಸ್ಬೋದು. ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದು ಯಾವುದೇ ಥರದ ಒಂದು ನಾರ್ತ್ ಇಂಡಿಯನ್ ಡಿಶ್ ಅಲ್ಲ, ನಮ್ಮ ಒಂದು ಕರ್ನಾಟಕದ ಒಂದು ಅಡುಗೆ. ಇದಕ್ಕೆ ನೀವು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದು ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು, ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣೋ ಥರ ಮತ್ತು ನಿಮ್ಮ ರುಚಿಗೆ ತಕ್ಕಂಗೆ ಇದನ್ನು ಹಾಕ್ಕೊಳ್ಬೋದು. ನೋಡಿ ನೋಡೋದಕ್ಕೆ ಡಿಲೀಷಿಯಸ್ ಆಗಿರೋ ಬದನೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇದು ತುಂಬ ಜಾಸ್ತಿ ಖಾರ ಹಾಕ್ಕೊಂಡು ಕೂಡ ನೀವು ರೆಡಿ ಮಾಡ್ಕೋಬೋದು. ಅದಲ್ಲದೆ ಇದು ಇನ್ನೊಂದು ಏನಪ್ಪ ಇದ್ರದ್ದು ಅಂದರೆ ನೀರೇ ಹಾಕದೆ ಇರೋದ್ರಿಂದ ನಿಮಗೆ ಇದು ಒಂದು 4 ದಿವಸ ಕೂಡ ಕೆಡದೇ ಇರುತ್ತೆ.
ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರಿಡ್ಜಲ್ಲಿ ಆರಾಮಾಗಿ ಯಾವಾಗ ಬೇಕೋ ಅದನ್ನು ನೀವು ಸೈಡ್ ಡಿಶ್ಶಾಗಿ ಬಳಸ್ಕೋಬೋದು. ನೋಡಿದ್ರೆ ಸುಲಭವಾಗಿ ಮಾಡುವಂಥ ಚಳ್ಳಕೆರೆಯಲ್ಲಿ ತಯಾರು ಮಾಡುವಂಥ, ಅಂದರೆ ಚಳ್ಳಕೆರೆಯಲ್ಲಿ ಮೊದಲಿಂದ ನಾನು ನೋಡಿರುವಂಥ ಬದನೆಕಾಯಿ ಬಜ್ಜಿನ ನಿಮಗಿವತ್ತು ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಬೇಕಾದಂಥ ಕಾಮೆಂಟ್ ಕೂಡ ನೀವು ಮಾಡಿ ಮಾಡ್ತೀರಲ್ವ. ಧನ್ಯವಾದಗಳು.